ನಮಸ್ಕಾರ. 24 ಇಂಟರ್ಸ್ ಅಂಡ್ ಕರ್ನಾಟಕ ಡಾಟ್ಕಾಮ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಶಿವಶನ. ಬನ್ನಿ, ಇವಾಗ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಮಿರಿಯಾಣ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ಯುವಕರಾಗಿ ಕೆಲಸ ಕಾರ್ಯ ಮಾಡಿಸ್ತಾ ಇದ್ದಾರೆ. ಅವ್ರಿಗೊಂದು ಸಣ್ಣದಾದ ಒಂದು ಕಿರುಪರಿಚಯ ಮಾಡ್ಕೊಳೋಣ. ಸರ್, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಅನಿಲ್ ಕುಮಾರ್ ಅಂತ. ಅನಿಲ್ ಕುಮಾರ್ ಅಂತೇಳಿ ಸರ್, ಯಾವ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀರಾ? ನಾನು ಮಿರಿಯಾಣ ಗ್ರಾಮ ಪಂಚಾಯತ್ ಮಿರಾಣ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾರೆ. ಸರ್, ಹಿಂಗೆ ಗೆದ್ದಾಗ ಟೋಟಲ್ ಬಂದಂತ ಮತಗಳು ಸರ್? ಹಿಂಗೆ 351. 351 ಸರ್. ಲೀಡಿಂಗ್ 51 ಮತಗಳ ಅಂತರದಿಂದ ಗೆದ್ದಿರೋದು. 51 ಓಟಿಂದ ಗೆದ್ದು ಇದು ಮೊದಲನೇ ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀರಾ. ಸರ್, ರಾಜಕೀಯ ಜೀವನ ಹೆಂಗ ಅನಿಸ್ತಾ ಇದೆ ಸರ್ ನಿಮಗೆ? ಪರವಾಗಿಲ್ಲ, ನಾಟ್ ಬ್ಯಾಡ್. ಚೆನ್ನಾಗಿ ಅನಿಸ್ತದೆ ಅಂದ್ರೆ ಒಂದು ಜನರ ಸೇವೆ ಮಾಡಕ್ಕೆ ರಾಜಕೀಯ ಬಂದ್ರೆ ಚೆನ್ನಾಗಿ ಕೂಡ ಅನಿಸ್ತದೆ. ಮಾಡಬೇಕು ಅನ್ನೋದಕ್ಕೆ ಬಂದಿದೆ, ಮಾಡ್ತೀವಿ. ಇನ್ನೂ 5 ವರ್ಷ ಅಧಿಕಾರ ಅನಿಸ್ತಿದೆ, ಮಾಡ್ತೀವಿ ಅಧಿಕಾರ. ಸರಿ ಸರ್, ಎಷ್ಟು ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್? ಸುಮಾರು 5 ವರ್ಷಗಳಿಂದ ನಾನು ಸೋಷಿಯಲ್ ಸರ್ವಿಸ್ ಅಲ್ಲೇ ಇದ್ದೀನಿ. 5 ವರ್ಷದ ಅನುಭವ ಇದೆ ಸರ್. ಅನುಭವ ಸರ್, ಯಾವ ಪಕ್ಷ ಫಾಲೋರ್ ಸರ್? ಭಾರತೀಯ ಜನತಾ ಪಕ್ಷದ ಫಾಲೋರ್. ಬಿಜೆಪಿ ಪಕ್ಷದ ಬೆನ್ನಲ್ಲಿ ಕೆಲಸಕರ ಮಾಡ್ಕೊಂಡು ಬರ್ತಾ ಇದ್ರ ಸರ್? ಇವಾಗ ಪ್ರೆಸೆಂಟ್ ನೀವು ಗ್ರಾಮ ಪಂಚಾಯತ್ ಸದಸ್ಯರು, ಇನ್ನು ನೆಕ್ಸ್ಟ್ 5 ವರ್ಷ ಕಾಲ ಇದೆ ಸರ್. ಸರ್, ನಿಮ್ ಗ್ರಾಮ ಕಥೆ ಮಾಡಿ ಏನೇನು ಕೆಲಸಕರ ಅಭಿವೃದ್ಧಿ ಮಾಡಿಸ್ಬೇಕು ಅನ್ಕೊಂಡಿದ್ರ? ನಾವು ಮಾಡ್ತಕ್ಕಂಥದ್ದು ಮೊಟ್ಟಮೊದಲಾಗಿ ಮೂಲಭೂತ ಸೌಕರ್ಯಗಳ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದಿದೆ. ನೀರು, ಚರಂಡಿ ವ್ಯವಸ್ಥೆ, ನೀರು ಮತ್ತೆ ಲೈಟಿಂಗ್. ಹಾ ಸರ್. ಇದು ಬಿಟ್ಟು ಬೇರೆ ಕೆಲಸಗಳಿರುತ್ತೆ, ಸಿಸಿ ರೋಡ್ ಕಾಮಗಾರಿಗಳು, ಸಮುದಾಯ ಭವನಗಳು ಹತ್ರ ಇನ್ನಿತರ ಕೆಲಸಗಳಿದೆ. ಅದನ್ನೆಲ್ಲ ಮಾಡ್ಕೊಂಡು ಜನರನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಷ್ಟೇ. ಅಷ್ಟೇ ಅಂದ್ರೆ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಯಾವುದೇ ಆಗಿರಲಿ, ಮೂಲಭೂತ ನೀರಿಂದ ಅಲ್ಲಿ ಶೌಚಾಲಯ ಆಗಲಿ, ಲೈಟ್ ವ್ಯವಸ್ಥೆ ಆಗಲಿ, ಈ ತರ ರಸ್ತೆ ಆಗಲಿ, ಚರಂಡಿಗಳ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ, ಇದನ್ನೆಲ್ಲ ಮಾಡ್ಬೇಕಾಗಿದೆ, ಮಾಡೇ ಮಾಡ್ತೀವಿ ಸರ್. ಅಂದ್ರೆ ಇವಾಗ ಪ್ರೆಸೆಂಟ್ ಆಗಿ ನಿಮ್ಮ ಆಡಳಿತ ನಿಮ್ಮಲ್ಲಿ ಸಮಸ್ಯೆ ಅನ್ನೋದಾದ್ರೆ ಏನ್ ಕಾಣಿಸ್ತದೆ ಸರ್? ಇವಾಗ ಬೇಸಿಕಲಿ ನಮ್ಗೆ ಇರೋದು ಚರಂಡಿ ಸಮಸ್ಯೆ, ಅದು ಬಿಟ್ಟರೆ ನೀರಿನ ಸಮಸ್ಯೆ, ಇವೆರಡೇ ಇದೆ. ಕಾರಣ ಮಳೆಗಾಲ, ಚರಂಡಿ ಎಲ್ಲ ತುಂಬೋಗಿದೆ, ಅದೊಂದು ದೊಡ್ಡ ಸಮಸ್ಯೆನೇ ಇದೆ. ನೀರಿಂದು ಸಮಸ್ಯೆ ಸಹ ಇದೆ. ಇದೆಲ್ಲ ಮಾಡೋಕ್ಕಾಗಿದ್ರೆ ಮಾಡ್ತಿದ್ವಿ. ಆಲ್ರೆಡಿ ವರ್ಕ್ ಪ್ರೊಸೆಸ್ ಅಲ್ಲಿ ಇದೆ, ಪ್ರೊಸೀಡಿಂಗ್ ಅಲ್ಲಿ ನಡೀತಾ ಇದೆ. ಆಗುತ್ತೆ ಅಂದ್ರೆ ಆ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಅನ್ಕೊಂಡಿದ್ರ? ಹೌದು. ಸರಿ ಸರ್, ಓಕೆ ಸರ್. ಇವಾಗ ನಿಮ್ಮ ಮಂತ್ರದಲ್ಲಿ ರಾಜಕೀಯ ನೀವೇ ಮೊದಲನೇ ಬಾರಿ ಬಂದ್ರೆ ಹಾಗಾದ್ರೆ ಹಿಂದ್ಗಡೆ ಬಂದಿದ್ದೆ? ಯಾರಿಲ್ಲ, ಮೊಟ್ಟಮೊದಲು ನಾನೇ ರಾಜಕೀಯಕ್ಕೆ ಬಂದಿದ್ದೆ. ನೀವೇ ಬಂದಿದ್ದು ಸರ್. ಇನ್ನು ರಾಜಕೀಯದಲ್ಲಿ ಏನಾದ್ರೂ ಮುಂದೆ ಬೆಳೆಯೋಕೆ ಆಸೆ ಏನಾದ್ರೂ ಇದೆ? ಹೌದು, ಇದೆ. ಜನರ ಬೆಂಬಲ ನೋಡ್ಕೊಂಡು ಇನ್ನು ಮುಂದೆ ಬೆಳೆಯೋಕೆ ಆಸೆ ಕೂಡ ಇದೆ. ಸರಿ ಸರ್, ಓಕೆ ಸರ್. ನಿಮ್ಗೆ ರಾಜಕೀಯಕ್ಕೆ ಬರೋಕೆ ಸಪೋರ್ಟ್ ಗುರುಗಳು ಅಂತೇಳಿ ಯಾರಾದ್ರೂ ಇದಾರಾ ಸರ್? ಜನರೇ ನನ್ನ ಸಪೋರ್ಟ್, ನನ್ನ ಗುರುಗಳು. ನಿಮ್ಮ ಊರಿನ ಜನರೇ ಅಥವಾ ಜನರೇ ನನ್ನ ವೋಟರ್ಸೇ ನನ್ನ ಗುರುಗಳು, ಅವ್ರಿಗೆ ಬಿಟ್ಟರೆ ಯಾರು ಗುರುಗಳಿಲ್ಲ. ಅವರೇ ಗುರುಗಳು ಅಥವಾ ಸಪೋರ್ಟರ್ ಅಂತ ಹೇಳಿ. ಸರಿ ಸರ್, ಓಕೆ ಸರ್. ಇವಾಗ ನೀವು ಗೆದ್ದಲಕ್ಕ ನಿಮ್ಮ ವಾರ್ಡಿನ ಜನರೇ ಕಾಣ ವೋಟ್ ಹಾಕಿ ಕೃತಜ್ಞತೆ ತೋರಿಸಿದ್ರೆ ಸರ್. ಸರ್, ನಿಮ್ಮ ಜನರಿಗೆ ಏನು ಹೇಳ್ತಾರೆ ಸರ್? ನಮ್ಮ 24x7 Karnataka.com ಮೂಲಕ ಸದಾ ನಾನು ಸೋತರು ಗೆದ್ರು ಯಾವಾಗ್ಲೂ ಸದಾ ಅವ್ರ ಬೆನ್ನೆಲುಬಾಗಿರ್ತೀನಿ, ಅವ್ರ ಜೊತೆಗೆ ಇರ್ತೀನಿ. ಇದೊಂದು ಹೇಳಕ್ ಇಷ್ಟಪಡ್ತೀನಿ, ಅದಕ್ಕಿಂತ ಜಾಸ್ತಿ ಏನು ಹೇಳಕ್ಕೆ. ಸರಿ ಸರ್, ಓಕೆ ಸರ್. ಇವಾಗ ನಿಮ್ಮ ಗ್ರಾಮ ಪಂಚಾಯತ್ ಟೋಟಲ್ 26 ಜನ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಇರ್ಬೋದು ಸರ್, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? 24x7 Karnataka.com ಮೂಲಕ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಹೊಂದಾಣಿಕೆಯಿಂದ ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ಬೇಕು, ಜನರ ಸಮಸ್ಯೆಗಳಿಗೆ ಸ್ಪಂದನೆ ಕೊಡಬೇಕು. ಅದೇ ರೀತಿ ಪಂಚಾಯತ್ ಅಧಿಕಾರಿಗಳು ಸಹ ಅದಕ್ಕೆ ಸ್ಪಂದನೆ ಮಾಡಿ ನಮ್ಮ ಜನರ ಮೊಟ್ಟಮೊದಲ ಸಮಸ್ಯೆಗಳು ಮಾತ್ರ ಈಡೇರಿಸಬೇಕು, ಯಾವ್ದಕ್ಕೆ ಡಿಲೇ ಮಾಡಬಾರದು ಅನ್ನೋದೇ ನಮ್ದು ಉದ್ದೇಶ. ಎಲ್ಲರೂ ಪಕ್ಷಭೇದ ಎಲ್ಲ ಎಲೆಕ್ಷನ್ ಅಲ್ಲೇ ಮರೆತು ಬಿಟ್ಟು ಇದಾದ್ಮೇಲೆ ನಾವೆಲ್ಲ ಪಂಚಾಯತ್ಗಳಿಗೆ ಹಣ ತಂದಿರೋ ಅನ್ನೋ ಭಾವ ಅಂದ್ರೆ ಎಲೆಕ್ಷನ್ ಮಾಡಬೇಕು, ಮಾಡಿದ್ದೀವಿ. ಈ ಗೆದ್ಮೇಲೆ ಎಲ್ಲರೂ ಒಂದೇ ಅನ್ನೋ ಭಾವನೆಯಿಂದ ನಾವು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಅಂದ್ರೆ ಒಂದು ಪಂಚಾಯತ್ ಅಥವಾ ಗ್ರಾಮ ಉದ್ದಾರ ಆಗ್ಬೋದು. ನಾವು ಪಂಚಾಯತಿ ಎಲ್ಲಾದ್ರೂ ನಮ್ಮ ಮನೆ ನನ್ನ ಮನೆನೇ ಒಗ್ಗಟ್ಟಾಗಿ ನಡ್ಸ್ಕೊಂಡು ಹೋಗ್ತಿದ್ದೀನಿ ಅನ್ನೋ ಭಾವನೆಯಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು, ತಂದೆ ತಾಯಿ ತರ ಹೆಗಲು ಕೊಟ್ಟು ಅವರೇ ನಮ್ಮ ಪಂಚಾಯತಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸರ್. ಅವ್ರಿಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಸರ್. ಇವಾಗ ನಮ್ಮ 24x7 Karnataka.com ಜೊತೆ ಮಾತಾಡ್ತಾರೆ, ಏನ್ ಅನಿಸ್ತದೆ ಸರ್? ಪರವಾಗಿಲ್ಲ, ಇವತ್ತಿನವರೆಗೂ ನಾನೆಲ್ಲ ನೋಡಿದ್ದೀನಿ, ದೊಡ್ಡ ದೊಡ್ಡ ರಾಜಕಾರಣಿಗಳ ವಿಡಿಯೋಸ್ ನೋಡಿದ್ದೀನಿ, ಅಪ್ಲೋಡ್ ಮಾಡಿದ್ದು ನೋಡಿದ್ದೀನಿ. ಪರವಾಗಿಲ್ಲ, Karnataka.com ಅನ್ನೋದು ನೀವು ಬಂದು ನಮ್ಗಳ ಗ್ರಾಮ ಪಂಚಾಯತಿ ಮೆಂಬರ್ಸ್ ಗಳನ್ನ ಅಸಡ್ಡೆ ತೆಗೆದು ನಮ್ಮ ಹತ್ರಕ್ಕೆ ಬಂದು ನಮ್ಗಳ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ರಿ, ಧನ್ಯವಾದಗಳು. ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಮ ಕಂಪ್ನಿ ಹೀಗೆ ಮುಂದೆ ಬೆಳಿಲಿ ಅಂತ ಹಾರೈಸ್ತೀನಿ. ಸರಿ ಸರ್, ಓಕೆ. ಇದೇ ರೀತಿ ನಿಮ್ಮ ಕೆಲಸ ಕಾರ್ಯಗಳು ಮುಂದೆ ಧನ್ಯವಾದ. ಥ್ಯಾಂಕ್ ಯು, ಧನ್ಯವಾದಗಳು.